ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಕ್ರಿಯೇಷನ್. ನಾನು ನಿಹಾರಿಕಾ. ನಾನು ಇವತ್ತು ಕಂಚಿ ಹಣ್ಣಿನ ವಿಡಿಯೋ ಮಾಡ್ತಾ ಇದ್ದೀನಿ. ಕಂಚಿ ಹಣ್ಣಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಒಬ್ಬೊಬ್ಬರು ಒಂದೊಂದು ಹೆಸರಿಂದ ಕರೀತಾರೆ. ಸೊ ನಮ್ಮ ಸೈಡೆಲ್ಲ ಇದಕ್ಕೆ ಕಂಚಿ ಹಣ್ಣು ಅಂತ ಕರೀತಾರೆ. ಹಾಗಿದ್ರೆ ಇವಾಗ ಇದನ್ನು ಓಪನ್ ಮಾಡೋಣ, ಯಾಕಂದರೆ ನಮ್ಮ ಫ್ಯಾಮಿಲಿಗೆ ತುಂಬ ಫೇವ್ರೇಟ್ ಅಂತ ಹೇಳ್ಬೋದು ಈ ಹಣ್ಣು. ಮತ್ತು ಹೆಲ್ತಿ ಕೂಡ ತುಂಬಾ ಒಳ್ಳೆಯದಿದೆ. ಸೊ ಹಾಗಾಗಿ ಈ ಹಣ್ಣನ್ನು ನಾವು ಇಷ್ಟಪಡ್ತೀವಿ, ಹಾಗೆ ತಿಂತೀವಿ. ಸೊ ಈ ಒಂದು ಕಂಚಿ ಹಣ್ಣಿನ ಮಹತ್ವ ತಿಳ್ಕೊಬೇಕು ಅಂತ ಅಂದರೆ ತುಂಬ ಒಂದು ಬೆನಿಫಿಟ್ ಇದೆ ಈ ಕಂಚಿ ಹಣ್ಣಿಂದ. ನಮ್ಮ ಸೈಡೆಲ್ಲ ಈ ಹಣ್ಣನ್ನು ಕಂಚಿ ಹಣ್ಣನ್ನು ಒಂದು ಹೆಸರಿಂದ ಕರಿತೀವಿ. ಬಟ್ ಏನು ಅಂದರೆ ಬೆಂಗಳೂರು ಮೈಸೂರು ಕಡೆ ಮತ್ತು ಕೆಲವು ಊರುಗಳಲ್ಲಿ ಇದನ್ನು ಚಕ್ಕೋತ ಹಣ್ಣು ಅಂತ ಕೂಡ ಕರೀತಾರೆ ಇದನ್ನು. ಸೊ ಈ ಹಣ್ಣಿನ ಅಂದರೆ ಈ ಹಣ್ಣಲ್ಲಿ ಏನೇನು ವಿಟಮಿನ್ಸ್ ಇದೆ, ಇದನ್ನು ತಿಂದರೆ ಏನೇನು ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಹಾಗಿದ್ರೆ ಫಸ್ಟು ಇದನ್ನು ಕಟ್ ಮಾಡೋಣ. ಕಟ್ ಮಾಡ್ತಾ ಆಮೇಲೆ ನಾನು ನಿಮಗೆ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಹಾಗಿದ್ರೆ ಲೇಟಾಗಿ ಮಾಡೋದು ಅಲ್ವಾ, ಈಗ ಕಟ್ ಮಾಡೋಣ ಬನ್ನಿ. ಸೊ ಓಕೆ, ಇವಾಗ ಇದನ್ನು ನಾನು ಕಟ್ ಮಾಡ್ತೀನಿ. ಒಳಗಡೆ ಹತ್ತಿ ಥರ ಇರುತ್ತೆ, ಈಗ ನೋಡಿದಿ ಯಾವ ಥರ ಅಂದರೆ ಹತ್ತಿ ಥರ ಇರುತ್ತೆ, ಒಂಥರ ಸಾಫ್ಟಾಗಿರುತ್ತೆ ನೋಡಿ, ಎಷ್ಟು ಸ್ಪಾಂಜಿ ಆಗಿದೆ. ಸೊ ಇದು ತೆಗಿಬೇಕಾದ್ರೆ ಸ್ವಲ್ಪ ಇದು ಗಟ್ಟಿ, ಬಟ್ ಇಲ್ಲಿ ಒಳಗಡೆ ಏನಂದರೆ ಸ್ಪಾಂಜಿ ಆಗಿರುತ್ತೆ. ಈ ಥರ ಒಂದೊಂದೇ ಲೇಯರ್ ಥರ ಅಂದರೆ ಲೇಯರ್ ಕಟ್ಟಾಕಬೇಕು ಅಂದರೆ ಒಂದೊಂದು ಲೈನ್ ಹಾಕ್ಕೊಳ್ಳಿ ಈ ಥರ, ಹಿಂಗೆ ಹಿಂಗೆ ಅಂದರೆ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಒಂದು ಲೈನ್ ಹಾಕ್ಕೊಂಡ್ರೆ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ ನೋಡಿ, ಎಷ್ಟು ನೀಟಾಗಿ ಹೋಗುತ್ತೆ. ಈ ಥರ ಎಲ್ಲ ಈ ಸಿಪ್ಪೆಗಳನ್ನೆಲ್ಲ ಬಿಡಿಸ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ಇರುತ್ತೆ, ಟೈಟಾಗಿರುತ್ತೆ, ಒಳಗಡೆ ಸಾಫ್ಟು, ಬಟ್ ಇದು ಸ್ವಲ್ಪ ಟೈಟಾಗಿರುತ್ತೆ, ತೆಗಿಬೇಕಾದ್ರೆ ಕಷ್ಟ ಕಟ್ ಮಾಡಬೇಕಾದ್ರೆ. ಸೊ ಈ ಥರ ನೀವು ತೆಕ್ಕೊಂಡಾದ್ಮೇಲೆ ಈ ಥರ ಸಿಗುತ್ತೆ. ನೆಕ್ಸ್ಟ್ ಓಪನ್ ಮಾಡೋಣ. ತುಂಬ ಟೈಟಾಗೋಣ, ಯಾಕಂದರೆ ಒಂದು ಕಟ್ ಮಾಡಿಕೊಟ್ರೆ ಸ್ವಲ್ಪ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ, ಇಲ್ಲ ಅಂತಂದರೆ ತುಂಬ ಟೈಟ್ ಇರುತ್ತೆ, ಕಟ್ ಮಾಡೋಕ್ಕಾಗಲ್ಲ ನೋಡಿ. ಎಸ್, ಇವಾಗ ಕಂಚಿ ಹಣ್ಣು ಈ ಥರ ಇರುತ್ತೆ, ಲೇಯರ್ 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 ಥರ ಇರುತ್ತೆ ನೋಡಿ, ಈ ಥರ ಲೇಯರ್ ಇರುತ್ತೆ. ಸೊ ಇದರಿಂದ ಆಗೋ ಯೂಸ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಆದರೆ ನೋಡಿ, ಕಂಚಿ ಹಣ್ಣು ಸೇಮ್ ಯಾವ ಥರ ಇರುತ್ತೆ ಅಂದರೆ ಕಿತ್ತಲೆ ಹಣ್ಣು ಥರ ಇರುತ್ತೆ ನೋಡಿ. ಸೇಮ್ ನಾವು ಕಿತ್ತಲೆ ಹಣ್ಣು ಮೂಸಂಬಿನ ಬಿಡಿಸ್ದಾಗ ಹಿಂಗಿರುತ್ತೋ ಸೇಮ್ ಅದೇ ಥರನೇ ಇರುತ್ತೆ. ಬಿಡಿಸಿ ತೋರಿಸ್ತೀನಿ ನೋಡಿ, ನೋಡಿ ಸೇಮ್ ಕಿತ್ತಲೆ ಹಣ್ಣು ಮತ್ತು ಮೂಸಂಬಿ ಯಾವ ಥರ ಇರುತ್ತೋ ಅದೇ ಥರ, ಬಟ್ ಅದು ಚಿಕ್ಕ ಸೈಜಲ್ಲಿರುತ್ತೆ, ಇದು ದೊಡ್ಡ ಸೈಜಲ್ಲಿರುತ್ತೆ. ಆದರೆ ಇದರಿಂದ ಆಗೋ ಯೂಸ್ ಬಗ್ಗೆ ಇವಾಗ ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಕಂಚಿ ಹಣ್ಣಂದರೆ ಜಸ್ಟು ಚಕ್ಕೋತ ಅಂದರೆ ತಿನ್ನೋಕೆ ಅಷ್ಟೇ ಅಲ್ಲ, ಆದರೆ ಇದರಿಂದ ಯೂಸು ತುಂಬ ಅಂದರೆ ತುಂಬಾ ಇದೆ. ಹಾಗಿದ್ರೆ ಇದರ ಯೂಸನ್ನು ನಾವು ತಿಳ್ಕೊಳೋಣ ಅಲ್ವಾ, ಬನ್ನಿ. ಸೊ ಈ ಒಂದು ಚಕ್ಕೋತ ಹಣ್ಣು ಅಂದರೆ ಕಂಚಿ ಹಣ್ಣು ತಿನ್ನೋದ್ರಿಂದ ಹೆಲ್ತಿಗೆ ತುಂಬ ಬೆನಿಫಿಟ್ ಇದೆ. ಏನಪ್ಪ ಅಂತ ಅಂದರೆ, ಈ ಒಂದು ಹಣ್ಣಲ್ಲಿ ವಿಟಮಿನ್ ಸಿ ಇದೆ. ವಿಟಮಿನ್ ಸಿ ಅಂದರೆ ಗೊತ್ತಿರ್ಬೋದು, ಯಾಕಂದರೆ ಮನುಷ್ಯನ ದೇಹದಲ್ಲಿ ವಿಟಮಿನ್ ಸಿ ಇದ್ದರೆ ಸ್ಕಿನ್ಗೆ ತುಂಬ ಒಳ್ಳೆಯದು. ಅಂದರೆ ಸ್ಕಿನ್ ಕಲರ್ ಕೊಡೋದಾಗಿರ್ಬೋದು, ಸ್ಕಿನ್ ಸಾಫ್ಟ್ ಆಗೋದಾಗಿರ್ಬೋದು, ಅಥವಾ ಸ್ಕಿನ್ನಲ್ಲಿ ಯಾವುದೇ ಥರ ಒಂದು ಡಾಟ್ ಸರ್ಕಲ್ ಬರೋದಾಗಿರ್ಬೋದು, ರಿಂಕಲ್ಸ್ ಬರೋದಾಗಿರ್ಬೋದು, ಆ ಥರ ತೊಂದರೆಗಳೆಲ್ಲ ನಿವಾರಣೆ ಮಾಡುತ್ತೆ ಈ ಒಂದು ಚಕ್ಕೋತ ಅಂದರೆ ಕಂಚಿ ಹಣ್ಣು ನಿವಾರಣೆ ಮಾಡುತ್ತೆ. ಇನ್ನೊಂದೇನು ಅಂತ ಅಂದರೆ, ಈಗ ತುಂಬ ದಪ್ಪ ಇರ್ತಾರೆ, ಸೊ ಅವ್ರಿಗೇನತ್ತೆ ಕೊಲೆಸ್ಟ್ರಾಲ್ ಕಂಟೆಂಟು ಜಾಸ್ತಿ ಇರುತ್ತೆ ದೇಹದಲ್ಲಿ. ಅಂಥ ಟೈಮಲ್ಲಿ ಈ ಒಂದು ಹಣ್ಣಿನ ಈ ಹಣ್ಣನ್ನು ತಿನ್ನೋದ್ರಿಂದ ಮತ್ತು ಈ ಹಣ್ಣಿನ ಜ್ಯೂಸ್ನ ಕುಡಿಯೋದ್ರಿಂದ ದೇಹದಲ್ಲಿರೋಂತಹ ಕೊಲೆಸ್ಟ್ರಾಲ್ ಕಂಟೆಂಟು ಕಮ್ಮಿ ಆಗ್ತಾ ಬರುತ್ತೆ. ಅಂದರೆ ದೇಹದಲ್ಲಿರೋ ಕೆಟ್ಟ ಕೊಲೆಸ್ಟ್ರಾಲ್ ಹೋಗಿ ಒಳ್ಳೆ ಕೊಲೆಸ್ಟ್ರಾಲ್ನ ಇದು ಉತ್ಪತ್ತಿ ಮಾಡುತ್ತೆ ಈ ಒಂದು ಕಂಚಿ ಹಣ್ಣು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಶುಗರ್ ಪೇಷಂಟ್ ಇರ್ತಾರೆ. ಶುಗರ್ ಪೇಷಂಟ್ ಏನು ಅಂತಂದರೆ ಸ್ವೀಟು ತಿನ್ನೋ ಹಾಗಿರೋದಿಲ್ಲ. ಸೊ ಅಂಥವ್ರಿಗೆ ಈ ಒಂದು ಹಣ್ಣು ಕೊಡೋದ್ರಿಂದ ಇದರಲ್ಲಿ ಸ್ವೀಟು ಮತ್ತು ಹುಳಿ ಎರಡು ಮಿಕ್ಸ್ ಇರುತ್ತೆ. ಸೊ ಈ ಒಂದು ಚಕೋತ ಹಣ್ಣು ಅಂದರೆ ಕಂಚಿ ಹಣ್ಣನ್ನು ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಶುಗರ್ ಲೆವೆಲ್ ಕಮ್ಮಿ ಆಗುತ್ತೆ. ಸೊ ಶುಗರಿಂದ ಮುಂದೆ ಆಗುವಂತಹ ತೊಂದರೆಗಳು, ಯಾಕಂದರೆ ಶುಗರ್ ಇರೋರಿಗೆ ಗೊತ್ತಿರುತ್ತೆ ಎಷ್ಟು ತೊಂದರೆಗಳಿರುತ್ತೆ ಅಂತ, ಆ ತೊಂದರೆಗಳೆಲ್ಲ ಡೇ ಬೈ ಡೇ ಕಮ್ಮಿ ಆಗ್ತಾ ಹೋಗುತ್ತೆ ಈ ಹಣ್ಣು ತಿನ್ನೋದ್ರಿಂದ. ಸೊ ಈ ಹಣ್ಣು ತಿನ್ನೋಕ್ಕೆ ಆಗೋದಿಲ್ಲ ಅಂತಂದರೆ ಜ್ಯೂಸ್ ಬೇಕಾದರೂ ಮಾಡ್ಕೊಂಡು ಕುಡಿಬೋದು. ಮತ್ತು ಇನ್ನೊಂದೇನು ಅಂದರೆ, ಈ ಹಣ್ಣು ಸ್ವಲ್ಪ ಹುಳಿ ಇರುತ್ತೆ, ಸ್ವಲ್ಪ ಸ್ವೀಟ್ ಇರುತ್ತೆ,
ತಿನ್ನೋಕ್ಕಾಗೋದಿಲ್ಲಪ್ಪ ನಮಗೆ ಅಂದರೆ, ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರನ ಮಿಕ್ಸ್ ಮಾಡ್ಕೊಂಡು ಬೇಕಾದರೂ ನೀವು ತಿನ್ಬೋದು. ಇಲ್ಲ ಅಂದರೆ ಲೈಟಾಗಿ ಪೆಪ್ಪರ್ ಪೌಡರು ಮತ್ತು ಇಲ್ಲ ಅಂದರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ತಿನ್ನೋದ್ರಿಂದ ನಾಲ್ಗೆಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ತುಂಬ ಬೆನಿಫಿಟ್ ಇದೆ. ಆಮೇಲೆ ಏನು ಅಂತ ಅಂದರೆ, ದೇಹದಲ್ಲಿ ಯಾವುದೇ ರೀತಿಯ ತೊಂದರೆಗಳಿದ್ರೂ ಕೂಡ, ಅಂದರೆ ಎಲ್ಲ ಒಂದು ಕಾಯಿಲೆಗಳಿಗೂ ಒಂದು ಮದ್ದಂತ ಹೇಳಿದರೆ ತಪ್ಪಾಗಲ್ಲ ಈ ಒಂದು ಹಣ್ಣನ್ನ. ಈ ಹಣ್ಣನ್ನ ಯಾವ್ಯಾವಾಗ ತಿನ್ನಬೇಕಾಗತ್ತೆ ಅಂತಂದರೆ, ನೀವು ಎವ್ರಿಡೇ ತಿನ್ನಬೇಕು ಅಂತ ಹೇಳ್ತಾ ಇಲ್ಲ ನಾನು. ಈ ಹಣ್ಣನ್ನ ನೀವು ಅಟ್ಲೀಸ್ಟ್ ಒಂದು ವಾರಕ್ಕೆ ಒಂದ್ಸಲ ಇಲ್ಲ 15 ಡೇಸ್ಗೆ ಒಂದ್ಸಲ ನೀವು ತಿನ್ನೋದ್ರಿಂದ ನಿಮಗೊಂದು ಒಳ್ಳೆ ಬೆನಿಫಿಟ್ ಇದೆ, ನೀವೊಂದು ಒಳ್ಳೆ ಆರೋಗ್ಯನ ಕಂಡ್ಕೊಬೋದು. ಸೊ ಹಾಗಿದ್ರೆ ಲೇಟ್ ಮಾಡಿದೆ, ಎಲ್ಲೇ ಈ ಹಣ್ಣು ಸಿಕ್ಕರೂ ಕೂಡ ತೊಗೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಆರೋಗ್ಯಕ್ಕೆ ಒಳ್ಳೆಯದಾಗಿ ಆಗುವಂಥ ಹಣ್ಣುಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ತುಂಬ ಜನರಿಗೆ ಅಂದರೆ ಹೆಣ್ಮಕ್ಳಿಗೆ ಆಗಿರ್ಬೋದು ಗಂಡ್ಮಕ್ಳಿಗೆ ಆಗಿರ್ಬೋದು ಯೂರಿನ್ ಇನ್ಫೆಕ್ಷನ್ ಇರುತ್ತೆ. ಹೇಗೆ ಅಂತಂದರೆ, ಒಂದು ಮೂತ್ರದಲ್ಲಿ ಉರಿ ಆಗೋದಾಗಿರ್ಬೋದು ಅಥವಾ ಸರಿಯಾಗಿ ಮೂತ್ರ ವಿಸರ್ಜನೆ ಆಗದೇ ಇರಬಹುದು, ಈ ಥರ ತೊಂದರೆಗಳನ್ನು ತುಂಬ ಜನ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಅದನ್ನು ಅನುಭವಿಸ್ತಾ ಇರ್ತಾರೆ. ಸೊ ಅಂಥವ್ರಿಗೂ ಕೂಡ ಇದು ರಾಮಬಾಣ. ಕೆಲವರಿಗೆ ಗೊತ್ತಿರ್ಬೋದು ಯೂರಿನ್ ಪಾಸ್ ಮಾಡಬೇಕಾದ್ರೆ ಒಂಥರ ಉರಿ ಆಗುತ್ತೆ, ಏನೋ ಹೀಟ್ ಲೆವೆಲ್ ಜಾಸ್ತಿ ಆಗಿದೆ, ಉರಿ ಉರಿ ಆಗುತ್ತೆ. ಸೊ ಅಂಥವರು ಈ ಒಂದು ಹಣ್ಣನ್ನ ತಿನ್ನೋದ್ರಿಂದ ಅಥವಾ ಈ ಹಣ್ಣಿನ ಜ್ಯೂಸ್ನ ಕುಡಿಯೋದ್ರಿಂದ ಅದು ಕೂಡ ಕಂಟ್ರೋಲ್ ಬರುತ್ತೆ. ಆಮೇಲೆ ಇನ್ನೊಂದು ಮೇನಾಗಿ ಹೇಳ್ತೀನಿ ಏನಪ್ಪ ಅಂತ ಅಂದರೆ, ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಇದನ್ನು ಫುಡ್ಗಳಿಗೂ ಕೂಡ ಯೂಸ್ ಮಾಡ್ತಾರೆ. ಕೇಕ್ ಮಾಡ್ತಾರಲ್ವಾ, ಕೇಕ್ ಮಾಡಬೇಕಾದ್ರೆ ಇದರ ಫ್ಲೇವರ್ ಕೂಡ ಯೂಸ್ ಮಾಡ್ತಾರೆ. ಯಾಕಂದರೆ ಟೇಸ್ಟ್ ಬರಲಿ ಮತ್ತು ಹೆಲ್ದಿ ಚೆನ್ನಾಗಿರಲಿ ಅನ್ನೋ ಉದ್ದೇಶದಿಂದ ಈ ಹಣ್ಣಿನ ಫ್ಲೇವರ್ನ ಯೂಸ್ ಮಾಡ್ತಾರೆ. ಆಮೇಲೆ ಏನು ಅಂತಂದರೆ, ಕೆಲವೊಂದು ಆಹಾರದಲ್ಲಿ ಇದನ್ನು ಅಳವಡಿಕೆ ಮಾಡ್ಕೊತಾರೆ. ಸೊ ಹಾಗೆ ಮಾಡೋದ್ರಿಂದ ಒಳ್ಳೆಯದು ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ದೃಷ್ಟಿಯಿಂದ. ಸೊ ನೋಡಿದ್ರಲ್ಲ ಎಷ್ಟೆಲ್ಲ ಈ ಒಂದೇ ಒಂದು ಹಣ್ಣಲ್ಲಿ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ಹೇಳ್ಬಿಟ್ಟು, ನೀವು ನಮ್ಮ ಚಾನಲ್ನ ನೋಡಿ ಸಪೋರ್ಟ್ ಮಾಡ್ತಿರುವಂತಹ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಇದೇ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ನ ನೋಡ್ತಾ ನಮ್ಮ ವಿಡಿಯೋನ ವಾಚ್ ಮಾಡ್ತಾ ಇದ್ದರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟೋ ತನಕ ಟೈಮ್ ಕೊಟ್ಟು ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.